हलो फ्रेंड्स, वेलकम टू मई चानल। हेगिदीरा एल्लरू चेन्नागिदीरा अंत अंदुकोळ्तीनि। यारेल्ल सब्स्क्राइब माडिदी वीडियो नोड्तिदीरा प्लीज सब्स्क्राइब माडिबिट्टु नोडि। वीडियो इष्ट आद्रे ओंदु लाइक कोडि, हागे शेर माडि। यारेल्ल होसोब्रु ई वीडियो नोड्तिदीरा, नानु रश्मि, यूए इंद कन्नड व्लॉग्स माड्तिदीनि। आमेले ಪ್ಲೀಸ್ ಲೈಕ್ ಕೊಡಿ, ಯಾಕಂದರೆ ನೀವು ಲೈಕ್ ಕೊಟ್ಟರೆ ನನಗೆ ಸಪೋರ್ಟ್ ಸಿಕ್ಕಿದಾಗತ್ತೆ, ಇನ್ನೂ ನೆಕ್ಸ್ಟ್ ತುಂಬ ವೀಡಿಯೋಸ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಆಗ್ತದೆ। ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮದು ಹ್ಯಾಂಡ್ಸ್ ಮತ್ತು ಲೆಗ್ಸು ಸಂಟ್ಯಾನ್ ಆಗಿರುತ್ತೆ, ಅಂದರೆ ಕಪ್ಪಾಗಿರ್ತದೆ। ಈಗ ನಾವು ಒಂದು ಎಕ್ಸಾಂಪಲ್, ಟೀ ಶರ್ಟ್ ಇರ್ಬೋದು, ಸಾರಿ ಬ್ಲೌಸ್ ಇರ್ಬೋದು ಹಾಕುವಾಗ ನಮ್ಮದು ಹ್ಯಾಂಡ್ಸಲ್ಲಿ ಡಬಲ್ ಕಲರ್ ಇರುತ್ತೆ, ಅಂದರೆ ಸ್ವಲ್ಪ ಎಲ್ಲಿ ಬ್ಲೌಸಿದ್ದು ಹ್ಯಾಂಡ್ಸ್ ಇರುತ್ತೆ ಅಲ್ಲಿ ತನಕ ವೈಟ್ ಇರುತ್ತೆ, ಅದರ ನೆಕ್ಸ್ಟ್ ಫುಲ್ಲು ಕೈ ಕಪ್ಪಿರುತ್ತೆ। ಸೊ ಆಗ ಅದಕ್ಕೆ ಸಂಟ್ಯಾನ್ ಅಂತ ಹೇಳ್ತಾರೆ। ಸೊ ಅದಕ್ಕೆ ನಾವು ಹೋಮ್ ರೆಮಿಡಿಯಿಂದ ಹೇಗೆ ಅದನ್ನು ರಿಮೂವ್ ಮಾಡೋದು ಸಂಟ್ಯಾನನ್ನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ। ಸೊ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ, ನಿಮಗೆ 100% ರಿಸಲ್ಟ್ ನಿಮಗೆ ಸಿಗ್ತದೆ। ಸೊ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟಲ್ಲಿ ನನಗೆ ಹೇಳಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ। ಈ ಹೋಮ್ ರೆಮಿಡಿ ಏನಿದೆ ಎಲ್ಲರೂ ಯೂಸ್ ಮಾಡ್ಬೋದು। ಸೊ ಈಗ ಜಾಸ್ತಿ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ। ಫಸ್ಟಲ್ಲಿ ನಾನು ಟೊಮ್ಯಾಟೊ ತೊಗೊಂಡಿದ್ದೇನೆ, ಟೊಮ್ಯಾಟೊ ಜ್ಯೂಸ್ ತೆಗಿರಿ, ಒಂದು 2 ಸ್ಪೂನ್ ಸಾಕು। ನೆಕ್ಸ್ಟ್ 2 ಸ್ಪೂನು ರಾ ಮಿಲ್ಕ್ ತಗೊಂಡಿದ್ದೀನಿ, ಅಂದರೆ ಹಸಿ ಹಾಲು। ನೆಕ್ಸ್ಟ್ 2 ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ 1 ಸ್ಪೂನು ಕಾಫಿ ಪೌಡರ್ ತಗೊಳ್ಳಿ। ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಸ್ಮೂತ್ ಪೇಸ್ಟ್ ಬರೋ ತನಕ ಮಿಕ್ಸ್ ಮಾಡಿ। ನೋಡಿ ಈಗ ಇದು ಪೇಸ್ಟ್ ರೆಡಿ ಇದೆ, ಈಗ ನನ್ನ ಹ್ಯಾಂಡ್ಸಿಗೆ ಹಚ್ಚಿಬಿಟ್ಟು ನಾನು ತೋರಿಸ್ತೀನಿ, ಈವನ್ ಡಿಫ್ರೆನ್ಸು ನಿಮಗೆ ಗೊತ್ತಾಗ್ತದೆ। ನಾನು ಒಂದು ಹ್ಯಾಂಡಿಗೆ ಹಚ್ತೀನಿ, ಸೊ ನಿಮಗೆ ಡಿಫ್ರೆನ್ಸ್ ಕೂಡ ಈಗಲೇ ಗೊತ್ತಾಗತ್ತೆ। ಟೊಮ್ಯಾಟೋದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಸಿ ಇರೋದ್ರಿಂದ ಇದೊಂದು ನ್ಯಾಚುರಲ್ ಬ್ಲೀಚಿಂಗ್ ಥರ ವರ್ಕ್ ಮಾಡ್ತದೆ ನಮ್ಮ ಸ್ಕಿನ್ನಿಗೆ, ಸ್ಕಿನ್ ವೈಟ್ನಿಂಗಲ್ಲಿ ತುಂಬ ಒಳ್ಳೆ ಹೆಲ್ಪ್ ಮಾಡ್ತದೆ ಇದು। ಆಲ್ರೆಡಿ ನನ್ನ ಹಿಂದಿನ ವಿಡಿಯೋಸಲ್ಲಿ ಇದರ ಬೆನಿಫಿಟ್ಸ್ ಎಲ್ಲ ನಾನು ಹೇಳಿದ್ದೀನಿ। ಚೆನ್ನಾಗಿ ಸ್ಕ್ರಬ್ ಮಾಡಿ, ಕಾಫಿಯಲ್ಲಿ ಕೂಡ ಮೈಲ್ಡ್ ಆಗಿ ಬ್ಲೀಚಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ಸನ್ ಟ್ಯಾನ್ ಆಗಿದ್ರೇನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಡೆಡ್ ಸ್ಕಿನ್ ಸೆಲ್ಸ್ ಅನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ಮತ್ತೆ ಸ್ಕಿನ್ ವೈಟ್ನಿಂಗ್ ಅಲ್ಲೂ ಹೆಲ್ಪ್ ಮಾಡ್ತದೆ। ಇಲ್ಲಿ ತುಂಬಾ ಜನರದು ಕಪ್ಪಿರುತ್ತೆ, ಸೊ ಇಲ್ಲಿನೂ ಸ್ಕ್ರಬ್ ಮಾಡಿ। ನೆಕ್ಸ್ಟ್ ಮಿಲ್ಕ್, ಮಿಲ್ಕ್ ಕೂಡ ಒಂದು ನ್ಯಾಚುರಲ್ ಕ್ಲೆನ್ಸರ್ ತರ ವರ್ಕ್ ಮಾಡ್ತದೆ ನಮ್ಮ ಸ್ಕಿನ್ ಮೇಲೆ, ಈವನ್ ಇದು ಸ್ಕಿನ್ ವೈಟ್ನಿಂಗ್ ಅಲ್ಲಿನೂ ಹೆಲ್ಪ್ ಮಾಡ್ತದೆ, ಸ್ಕಿನ್ ಅನ್ನು ಮಾಯಿಶ್ಚರೈಸ್ ಮಾಡ್ತದೆ। ನೆಕ್ಸ್ಟ್ ರೈಸ್ ಫ್ಲೋರ್, ರೈಸ್ ಫ್ಲೋರ್ ಕೂಡ ನಮ್ಮ ಟ್ಯಾನ್ ರಿಮೂವಲ್ಗೆ ತುಂಬಾ ಹೆಲ್ಪ್ ಮಾಡ್ತದೆ। ಸೊ ಇದೆಲ್ಲ ನ್ಯಾಚುರಲ್ ಮನೆಯಲ್ಲಿ ಸಿಗುವ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ಎಲ್ಲರೂ ಯೂಸ್ ಮಾಡಬಹುದು, ಯಾವುದು ಸೈಡ್ ಎಫೆಕ್ಟ್ಸ್ ಇದರಲ್ಲಿ ಇರಲ್ಲ। ಈಗ ನೋಡಿ ಸ್ಕ್ರಬ್ ಮಾಡಿ ಆಯ್ತು, ಈಗ ಉಳಿದಿರೋದು ಪೇಸ್ಟ್ ಅನ್ನು ಬೆಲೆ ಬೆಲೆ ಹಾಕ್ಬಿಡುವ। ಕೆಲವರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಅವ್ರಿಗೆ ಏನು ಹಾಕಿದ್ರೇನು ಸ್ಕಿನ್ ಅಲ್ಲಿ ಇಚಿಂಗ್, ಇರಿಟೇಷನ್ ಈ ತರ ಎಲ್ಲ ಆಗುತ್ತೆ। ಸೊ ಅಂತವ್ರು ಸ್ವಲ್ಪ ಕೇರ್ಫುಲ್ ಆಗಿ ಸ್ವಲ್ಪ ಟೆಸ್ಟ್ ಮಾಡಿ ಹಾಕಿದ್ರೆ ಒಳ್ಳೇದು। ಈಗ ನೋಡಿ ಕಂಪ್ಲೀಟ್ ಆಗಿ ಹಚ್ಚಿ ಆಯ್ತು, ಇದನ್ನೊಂದು 15 ಮಿನಿಟ್ಸ್ ಬಿಡಿ, ಇದರಲ್ಲಿ ಆಮೇಲೆ ವಾಶ್ ಮಾಡ್ಕೊಳ್ಳಿ। ಈಗ ನಾನು ತೋರಿಸ್ತೀನಿ, ಈ ಹ್ಯಾಂಡಿಗೆ ನಾನು ಹಾಕಿಲ್ಲ, ಈ ಹ್ಯಾಂಡಿಗೆ ಹಾಕಿದ್ದೀನಿ, ಡಿಫ್ರೆನ್ಸ್ ನಾನು ತೋರಿಸ್ತೀನಿ ಈಗ ಫ್ರೆಂಡ್ಸ್। ಇದನ್ನು ವೀಕ್ಲಿ 2 ಟೈಮ್ಸ್ ಮಾಡಿ, ಇದರಲ್ಲಿ ನಿಮ್ಮದು ಹ್ಯಾಂಡ್ ಕಪ್ಪಾಗಿರೋದು ಟ್ಯಾನ್ ಆಗಿರೋದು ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ, ಸ್ವಲ್ಪ 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 ಡ್ರೈ ಆಗ್ತಾ ಬಂದಿದೆ। ಈಗ ಒಂದು 5 ಮಿನಿಟ್ಸಲ್ಲಿ ನಾನು ವಾಶ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್। ಈಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಹ್ಯಾಂಡು, ಈಗ ನೀವೇ ನೋಡಿ ರಿಸಲ್ಟು। ಫಸ್ಟ್ ನಾನು ಟಿಶ್ಯೂಲ್ಲಿ ಸ್ವಲ್ಪ ವೈಪ್ ಮಾಡ್ಕೊಳ್ತೀನಿ। ಈಗ ನೀವೇ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ। ನಿಮಗೆ ಗೊತ್ತಾಗ್ತದೆ ಇಲ್ವಾ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಾಗ್ತಿದೆ ತುಂಬ ಡಿಫ್ರೆನ್ಸ್ ಇದೆ ನೋಡಿ ಹ್ಯಾಂಡ್ಸ್ ಎಷ್ಟು ಕ್ಲಿಯರ್ ಆಗಿರ್ತದೆ ನೋಡಿ।
ಇದಕ್ಕೆ ನಾನು ಏನು ಮಾಡಿಲ್ಲ, ಇದು ಸ್ವಲ್ಪ ನೋಡಿ ಇಲ್ಲೆಲ್ಲ ಡಾರ್ಕ್ ಇದೆ, ಇದು ಎಷ್ಟು ಕ್ಲಿಯರ್ ಇದೆ ನೋಡಿ. ಈಗ ನಾನು ಪ್ಯಾಕ್ ಹಾಕಿರೋದ್ರಿಂದ ಯಾವುದಾದ್ರೂ ಒಂದು ಬಾಡಿ ಲೋಷನ್ ಹಾಕ್ತೀನಿ, ಇಲ್ಲಾಂದರೆ ತುಂಬ ಡ್ರೈ ಆಗುತ್ತೆ ಸ್ಕಿನ್ನು. ಸೊ ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿದರೆ ಪ್ಲೀಸ್ ಇದಾದಮೇಲೆ ಲೋಷನ್ ಏನಾದರೂ ಹಾಕಿ. ಸೊ ನಾನು ನಂದು ಫೇವ್ರೆಟ್ ಇದು ಕೋಕೋ ಬಟರ್ ನಿವ್ಯ ಅವ್ರದ್ದು, ನಾನು ಇದೇ ಹಾಕ್ತೀನಿ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಮನೆಯಲ್ಲಿ ಟ್ರೈ ಮಾಡಿ, ಇದರಲ್ಲಿ 100% ನಿಮಗೆ ರಿಸಲ್ಟ್ ಇದರಲ್ಲಿ ಸಿಗ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆಗಲೇ ನನಗೆ ಗೊತ್ತಾಗೋದು ನಿಮಗೇನು ಈ ವಿಡಿಯೋ ಇಷ್ಟ ಆಗಿದೆ, ನೀವು ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೋಬೋದು. ಸೊ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಕಮೆಂಟ್ಸ್ ಕೂಡ ಮಾಡಿ, ಏನಾದರೂ ವಿಡಿಯೋ ಸಜೆಸ್ಟ್ ಮಾಡೋದಿದ್ರೂ ನೀವು ಹೇಳ್ಬೋದು ಕಮೆಂಟ್ಸಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಬಾಯ್.